ನಮ್ಮ ವಾಮನ ಸಿನಿಮಾದ ನಾಯಕ ನಟ ಧನ್ವೀರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪ್ರೀತಿಯ ಸ್ವಾಗತ ಧನ್ವೀರ್ ಅವರೇ. ವಾಮನ ಅದ್ಭುತವಾಗಿ ಮೂಡಿ ಬಂದಿದೆ, ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಾ. ಮತ್ತೆ ನಮ್ಮ ಮಾಸ್ ಹೀರೋ ಇಸ್ ಬ್ಯಾಕ್ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿದ್ದೀವಿ, ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ನಮಸ್ಕಾರಗಳು. ಹಾಗೇನೆ ಇಲ್ಲಿ ನನ್ನ ಬೆಂತಟ್ಟಿ ಹಾರೈಸಕ್ಕೆ ಬಂದರೆ ಎಲ್ಲ ನನ್ನ ಹಿತೈಷಿಗಳಿಗೂ, ಚೇತನ್ ಸರ್ಗಾಗಿರ್ಬೋದು, ನಮ್ಮ ಕೆ ಆರ್ ಪೇಟೆ ಸರ್ಗಾಗಿರ್ಬೋದು, ಮಹೇಶ್ ಅವ್ರಿಗಾಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೂರನೇ ಚಿತ್ರ ವಾಮನ, ತುಂಬ ಖುಷಿ ಆಗ್ತಿದೆ. ಇವತ್ತು ಅದರ ಟೈಟಲ್ ಸಾಂಗ್ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಈ ಥರ ನನ್ನ ಸಾಂಗ್ನ ನಾನು ಮುಂಚೆ ಸಿನಿಮಾ ಹಿಂದಿನ ಸಿನಿಮಾಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅರೆ ಪಾಪ, ನಮ್ಮ ಚೇತನ್ ಸರ್ ಒಂಚೂರು ಹಿಂದಕ್ಕೆ ಇಟ್ಬಿಟ್ಟಿದ್ರು. ಸೊ ಇಲ್ಲ, ಓದ್ ಸಿನಿಮಾಲೆ ಹಾಕ್ಬೇಕಿತ್ತಿದ್ದು. ಸೊ ನಾನು ಅವ್ರ ಬರವಣಿಗೆ ತುಂಬ ದೊಡ್ಡ ಫ್ಯಾನು, ಅಸಲು ಇದಕ್ಕಿಷ್ಟಾಗಿ ತುಂಬ ದೊಡ್ಡ ಫ್ಯಾನ್ ನಾನು ಅವ್ರಿಗೆ. ಅವ್ರ ಪದ ಜೋಡಣೆ ಆಗಿರ್ಬೋದು ಪ್ರತಿಯೊಂದೂ, ಅವ್ರಿಗೆ ನಾನು ಕೇಳಿಕೊಂಡಾಗ ನೀನು ಕಳಿಸಿ ಚಿನ್ನ ನಾನು ಮಾಡಿ ಕಳಿಸಿನ ಅಂತ ಒಂದೇ ಮಾತು ಹೇಳಿದ್ದು. ಸೊ ಅವ್ರು ಅದಾದಮೇಲೆ ನಾನು ಇದುವರೆಗೂ ನನ್ನ ಸಾಂಗ್ ಫೈನಲ್ ವರ್ಷನ್ ಕೇಳಿದ್ದೆ ಹೊರತು ನಾನು ಎಲ್ಲೂ ಡಿಸ್ಕಷನ್ ಆಗಲಿ ಎಲ್ಲೂ ಕೂತೇ ಇರಲಿಲ್ಲ. ಬಿಕಾಸ್ ಅವ್ರದ್ದು ನಂದು ಬಾಂಡಿಂಗ್ ಅವಾಗಿಂದನೂ ಇತ್ತು. ಸೊ ಅವ್ರಿಗೆ ಗೊತ್ತಿತ್ತು ಯಾವ ಥರ ಬರೀಬೇಕು ಅಂತ. ಸೊ ಆ ಥರ ಬರೆದುಕೊಟ್ಟಿರೋ ಜೊತೆಗೆ ನಮ್ಮ ಶಶಾಂಕ್ ಬ್ರೋ, ಅವ್ರ ವಾಯ್ಸಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ನನ್ನ ಕೆರಿಯರಲ್ಲಿ ಅವ್ರ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರು ಹಾಡಿರೋದು ತುಂಬ ಖುಷಿ ಇದೆ. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೇ ಶಂಕರ್ ರಾಮನ್ ಸರ್ ನಮ್ಮ ನಿರ್ದೇಶಕರು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಕತೆ ಹೇಳೋಕ್ಕೆ ಅಂತ ಹೊರಟಿದ್ರು. ಸೊ ಅವಾಗ ನನಗೆ ಒಂದು ಲೈನ್ ಹುಕ್ ಲೈನ್ ಹೇಳಿದಾಗ ತುಂಬ ಇಷ್ಟ ಆಯಿತು. ಗುಣ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಲೈಕ್ ಒಬ್ಬ ವ್ಯಕ್ತಿಗೆ ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ. ಸೊ ಯಾವ ಸಂದರ್ಭಕ್ಕೆ ಅವನು ಒಳ್ಳೆತನ ತೋರಿಸ್ತಾನೆ, ಯಾವ ಸಂದರ್ಭಕ್ಕೆ ಕೆಟ್ಟವನಾಗ್ತಾನೆ. ಸೊ ಈ ಥರದ ಒಂದು ಕಾನ್ಸೆಪ್ಟು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಕೂತು ಡೆವಲಪ್ ಮಾಡಿದ್ಮೇಲೆ ಅದನ್ನು ನಮ್ಮ ನಿರ್ಮಾಪಕರು ಚೇತನ್ ಸರ್ ಅವ್ರು ತೊಗೊಂಡೋಗಿ ಒಂದೇ ಅಪ್ರೋಚ್ ಮಾಡಿದ್ದಕ್ಕೆ ನಡೀರಿ ಸರ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಡೇ ಒನ್ನಿಂದ ಇಲ್ಲಿವರೆಗೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಿಗಂಟ ತಂದುಬಿಟ್ಟಿದ್ದಾರೆ. ಸೊ ಇವತ್ತಿಂದ ಆ್ಯಕ್ಚುಲ್ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ರೀಶ್ಮಾ ಅವರು ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾಲಿ. ಸೊ ಹೇಳ್ತಾ ಇರೋ ಎಲ್ಲ ಕ್ಯೂಟ್ ಜೋಡಿ ಅಂತ ಈ ಸಾಹೇಬರು ಅವಲೇ ಬಾಯಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು. ಸೊ ಇಲ್ಲ, ಅದೆಲ್ಲ ಟಾಕ್ಸ್ ಇದೆ. ಸೊ ನೋಡುವ, ಒಂದು ನಿಮ್ಮ ಆಶೀರ್ವಾದ ಇದ್ರೆ, ಕನ್ನಡ ಜನತೆ ಆಶೀರ್ವಾದ ಇದೆ, ಖಂಡಿತ ಸಿನಿಮಾ ಗೆಲ್ಲೋದೇನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಎಸ್, ಧನ್ವೀರ್ ಅವರು ಇಲ್ಲಿದ್ದಾರೆ ಅಂದಮೇಲೆ ಒಂಥರ ಎಸ್ ಸರ್, ಅದು ನಮ್ಮ ನಿರ್ದೇಶಕರು ಕೇಳಬೇಕು. ಇಲ್ಲಿ ಯಾರಿಗೂ ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ ಸರ್, ಆ ಕ್ಯಾರೆಕ್ಟರ್ ಇರುತ್ತೆ ಹಂಗೆ. ಸೊ ಒಂಥರ ಬೇಜವಾಬ್ದಾರಿತನ, ಒಂದು ಅವ್ನು ಬೇಜವಾಬ್ದಾರಿ ಅದೇ ಹೇಳಿದ್ರೆ ಒಳ್ಳೇದಕ್ಕೆ ಒಳ್ಳೆತನ, ಕೆಟ್ಟದಕ್ಕೆ ಕೆಟ್ಟತನ ಅನ್ನೋ ಥರ ಅವನು. ಸೊ ಒಳ್ಳೆಯಿಂದ ಒಳ್ಳೆ ರೀತಿಯೇ ಗೆಲ್ತಾನೆ, ಕೆಟ್ಟದನ್ನ ಕೆಟ್ಟದಿಂದನೇ ಹೊಡೆದಾಗ್ತಾನೆ. ಸೊ ನನ್ನ ಕ್ಯಾರೆಕ್ಟರ್ ಎಲ್ಲ ಗುರು ಆ ಥರ ಕ್ಯಾರೆಕ್ಟರ್ ಅವನು. ಇಲ್ಲ ಅಂದರೆ ಇಮೇಜು ಅನ್ನೋಕ್ಕಿಂತ ಸರ್ ನಾನು ಪ್ರತಿಯೊಂದು ಸಿನಿಮಾದನ್ನು ವಿಭಿನ್ನತೆ ನೋಡ್ತೀನಿ. ಈ ಬಜಾರ್ ಆಗಿರ್ಬೋದು, ಬೈಟ್ ಲವ್ ಆಗಿರ್ಬೋದು, ಎರಡೂ ಬೇರೆ ಥರ ಜನರ್ ಇತ್ತು. ಇದು ಇನ್ನೊಂಥರ ಡಿಫ್ರೆಂಟ್ ಜನರ್ ಆಗಿರೋದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದೀನಿ ಮೇಡಮ್. ಸರ್, ಏನೋ ದೊಡ್ಡದಾಗಿ ಮಾಡಿದೀವಿ ಅಂತ ಏನಿಲ್ಲ. ಸಾಮಾನ್ಯ ಪ್ರತಿಯೊಬ್ಬ ಜೀವನದಲ್ಲಿ ಅವನ ಡೈಲಿ ಲೈಫಲ್ಲಿ ಏನು ನಡೆಯುತ್ತಲ್ಲ ಘಟನೆಗಳು, ಆ ಘಟನೆಗಳನ್ನ ಇಟ್ಕೊಂಡೇ ಒಂದು ಒಳ್ಳೆ ಮಾಸ್ ಫ್ಲೇವರ್, ಅದಕ್ಕೆ ಫ್ಲೇವರ್ ಆ್ಯಡ್ ಮಾಡಿ ಅದನ್ನ ಆ ಪ್ರೇಕ್ಷಕಂಗೆ ಹತ್ರ ಆಗುವಂಥ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಸರ್. ಖಂಡಿತವಾಗ್ಲು ಸರ್, ಭೂಷಣ್ ಮಾಸ್ಟರ್ ಮಾಡಿಸಿದ್ದಾರೆ ಈ ಲಿರಿಕಲ್ಲು. ಆ ವಿಡಿಯೋ ಸಾಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಓಕೆ, ನಾವು ಯಾರಿಗೂ ಕೌಂಟ್ರ್ ಕೊಡೋಕೆ ಬಂದಿಲ್ಲ ಸರ್ ಇಲ್ಲಿ. ಸಿನಿಮಾಲಿ ಆ ಪಾತ್ರ, ಇನ್ನೊಂದು ಪಾತ್ರಕ್ಕೆ ಹೇಳೋವಂಥ ಡೈಲಾಗು, ಎಲ್ಲ ಜವಾಬ್ದಾರಿ ನಿರ್ದೇಶಕರ ಮೇಲಿದೆ. ಅವ್ರು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ ಸರ್. ಇಲ್ಲ ಇಲ್ಲ, ಅವ್ರು ಜಸ್ಟಿಫಿಕೇಶನ್ ಕೊಟ್ಟಿದ್ಮೇಲೆ ನಾನು ಅದನ್ನು ತೊಗೊಂಡಿದ್ದೆ ಸರ್. ಅದು ಹೇಳಿದ್ರಲ್ಲ ಅವ್ರಿಗೆ ಪಾಪಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಹೇಳ್ತಾರೆ ಅಂತ. ಸೊ ಆ ಜಸ್ಟಿಫಿಕೇಶನ್ ಕೊಟ್ಟ ಮೇಲೆ ನಾನು ಆ ಡೈಲಾಗ್ ಹೇಳಕ್ಕೆ ಇದು ಮಾಡಿದ್ದೆ. ಓಕೆ, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.